ಆತ್ಮೀಯ ಸ್ನೇಹಿತರೆ, ಮುಂಬರುವ ಸಿಎಆರ್ ಡಿಎಆರ್ ಎಕ್ಸಾಮ್ಗೆ ಕೊನೆ ಹಂತದ ತಯಾರಿಯಾಗಿ ಅತಿ ಸಂಭವನೀಯ ಜಿಕೆ 60 ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ವಿಡಿಯೋನ ಕೊನೆವರೆಗೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇದರ ಬಗ್ಗೆ ಕಾಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ ಮೊದಲನೇ ಪ್ರಶ್ನೆ, ಪೆನ್ಸಿಲ್ನಲ್ಲಿ ಉಪಯೋಗಿಸುವ ವಸ್ತು. ಇದಕ್ಕೆ ಸರಿ ಉತ್ತರ ಆಯ್ಕೆ ಎ, ಗ್ರಾಫೈಟ್. ಗ್ರಾಫೈಟ್ ಇಂಗಾಲದ ಒಂದು ಸ್ಫಟಿಕ ರೂಪ. ಇದು ಮೃದುವಾದ ಕಪ್ಪು ಬಣ್ಣದಲ್ಲಿರುತ್ತದೆ. ಈ ಗ್ರಾಫೈಟ್ನ ಸ್ವಲ್ಪ ಪ್ರಮಾಣದಲ್ಲಿ ಜೇಡಿ ಮಣ್ಣನ್ನು ಬೆರೆಸಿ ಸೀಸದ ಕಡ್ಡಿ ತಯಾರಿಸುತ್ತಾರೆ. ಎರಡು, ಸಿಲಿಕಾನ್ ಕಾರ್ಬೈಡ್ ಅನ್ನು ಈ ಕೆಳಗಿನ ಯಾವುದರಲ್ಲಿ ಉಪಯೋಗಿಸುತ್ತಾರೆ? ಸಿಲಿಕಾನ್ ಕಾರ್ಬೈಡ್ ಇದನ್ನು ಕಾರ್ಬೋರೆಂಡಮ್ ಅಂತಲೂ ಕರೆಯುತ್ತಾರೆ. ಇದು ಕಠಿಣವಾದ ವಸ್ತು, ಕತ್ತರಿಸುವ ಮತ್ತು ಉಜ್ಜುವ ಕಾರ್ಯಗಳಲ್ಲಿ ಬಳಸುವುದರಿಂದ ಇದನ್ನು ಬಹಳ ಗಟ್ಟಿಯಾದ ವಸ್ತುಗಳನ್ನು ತುಂಡು ಮಾಡುವಲ್ಲಿ ಬಳಸುತ್ತಾರೆ. ಮೂರು, ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಕರ್ನಾಟಕಕ್ಕೆ ಎಷ್ಟು ಸ್ಥಾನಗಳಿವೆ? ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ, ಲೋಕಸಭೆ 28 ಸ್ಥಾನಗಳು, ರಾಜ್ಯಸಭೆ 12 ಸ್ಥಾನಗಳು. ನಾಲ್ಕು, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಚುನಾವಣಾ ಆಯೋಗದ ಕರ್ತವ್ಯ ಅಲ್ಲ? ಚುನಾವಣಾ ಆಯೋಗದ ಕರ್ತವ್ಯಗಳು ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡುವುದು, ಚುನಾವಣೆಯ ನಿಯಮಗಳು ಮತ್ತು ನಿರ್ದೇಶನಗಳನ್ನು ನೀಡುವುದು, ಚುನಾವಣಾ ಕ್ಷೇತ್ರಗಳನ್ನು ನಿಗದಿಪಡಿಸಿ ಮತದಾರ ಪಟ್ಟಿಯನ್ನು ಸಿದ್ಧಪಡಿಸುವುದು. ಹೀಗಾಗಿ ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ, ಅಭ್ಯರ್ಥಿಗಳಿಗೆ ಪ್ರಚಾರ ಮಾಡಲು ಹಣಕಾಸನ್ನು ನೀಡುವುದು ಚುನಾವಣಾ ಆಯೋಗದ ಕರ್ತವ್ಯ ಅಲ್ಲ. ಐದು, ಸೈಮನ್ ಆಯೋಗದ ವಿರುದ್ಧದ ಚಳುವಳಿಯಲ್ಲಿ ಪೊಲೀಸ್ ಲಾಠಿಚಾರ್ಜ್ಗೆ ಬಲಿಯಾದ ವ್ಯಕ್ತಿ ಯಾರು? ಇದಕ್ಕೆ ಸರಿ ಉತ್ತರ ಆಯ್ಕೆ ಸಿ, ಲಾಲಾ ಲಜಪತ್ ರಾಯ್. 1928 ನವೆಂಬರ್ 17 ಪಂಜಾಬ್ನ ಲಾಹೋರ್ನಲ್ಲಿ ಸೌಂಡರ್ ಎಂಬ ಅಧಿಕಾರಿಯ ಆದೇಶದ ಮೇರೆಗೆ ಲಾಠಿ ಏಟ್ನಿಂದ ಲಾಲಾ ಲಜಪತ್ ರಾಯ್ ಮರಣ ಹೊಂದಿದರು. ಆರು, ಮಹಾತ್ಮ ಗಾಂಧೀಜಿಯವರು ದಂಡಿಯಾತ್ರೆಯನ್ನು ಪ್ರಾರಂಭಿಸಿದ ವರ್ಷ? ಗಾಂಧೀಜಿಯವರು ತಮ್ಮ 78 ಅನುಯಾಯಿಗಳ ಜೊತೆ 1930 ಮಾರ್ಚ್ 12 ಗುಜರಾತ್ನ ಸಬರಮತಿ ಆಶ್ರಮದಿಂದ ದಂಡಿಯವರೆಗೆ ಸತ್ಯಾಗ್ರಹವನ್ನು ಕೈಗೊಂಡರು. ಈ ಸತ್ಯಾಗ್ರಹದಲ್ಲಿ ಭಾಗವಹಿಸಿದಂತಹ ಕರ್ನಾಟಕದ ವ್ಯಕ್ತಿ ಅಂದರೆ ಮೈಲಾರ ಮಹಾದೇವಪ್ಪನವರು. ಇದು ಉಪ್ಪಿನ ಮೇಲಿನ ಕರವನ್ನು ರದ್ದುಗೊಳಿಸಲು ಕೈಗೊಂಡ ಸತ್ಯಾಗ್ರಹವಾಗಿತ್ತು. ಏಳು, ವಾಷಿಂಗ್ ಸೋಡಾ ಇದು ಯಾವುದರ ಸಾಮಾನ್ಯ ಹೆಸರು? ವಾಷಿಂಗ್ ಸೋಡಾ ಇದರ ಸಂಕೇತ Na2CO3. ಇದರ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೋನೇಟ್. ಇದನ್ನು ಬಟ್ಟೆ ತೊಳೆಯಲು ಮತ್ತು ನೀರಿನ ಗಡುಸುತನವನ್ನು ನಿವಾರಿಸಲು ಬಳಸುತ್ತಾರೆ. ಎಂಟು, ಈ ಕೆಳಗಿನವುಗಳಲ್ಲಿ ಯಾವ ಬೆಳೆಯು ನೀರಿನ ನಿಲ್ಲುವಿಕೆಯನ್ನು ಅಪೇಕ್ಷಿಸುತ್ತದೆ? ಇದಕ್ಕೆ ಸರಿ ಉತ್ತರ ಆಯ್ಕೆ ಸಿ, ಭತ್ತ. ಒಂಬತ್ತು, ಲಿಥೋಸ್ಪಿಯರ್ ಎಂದರೆ? ಲಿಥೋಸ್ಪಿಯರ್ ಎಂದರೆ ಭೂಮಿಯ ಮೇಲ್ಪದರ, ಶಿಲೆಗಳಿಂದ ಕೂಡಿದ ಭಾಗ. ಆಯ್ಕೆ ಸಿ, ಭೂಮಿಯ ಹೊರಪದರ ಸರಿ ಉತ್ತರ. ಹತ್ತು, ರಿಕ್ಟರ್ ಮಾಪನವನ್ನು ಈ ಕೆಳಗಿನ ಯಾವುದನ್ನು ಅಳೆಯಲು ಉಪಯೋಗಿಸುತ್ತಾರೆ? ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ, ಭೂಕಂಪನವನ್ನು ಅಳತೆ ಮಾಡಲು ರಿಕ್ಟರ್ ಮಾಪನವನ್ನು ಬಳಕೆ ಮಾಡುತ್ತಾರೆ. ಗಾಳಿಯ ವೇಗವನ್ನು ಅಳೆಯಲು ಅನಿಮೋಮೀಟರ್ನ ಬಳಕೆ ಮಾಡಿದರೆ, ಉಷ್ಣತೆಯನ್ನು ಅಳೆಯಲು ಕೆಲ್ವಿನ್ನ ಬಳಕೆ ಮಾಡುತ್ತಾರೆ. ಹನ್ನೊಂದು, ಕೃಷ್ಣಾ ನದಿಯು ಈ ಕೆಳಕಂಡ ಜಿಲ್ಲೆಯಲ್ಲಿ ಹರಿಯುವುದಿಲ್ಲ. ಎ ಬೆಳಗಾವಿ, ಬಿ ಬಿಜಾಪುರ, ಸಿ ಧಾರವಾಡ, ಡಿ ರಾಯಚೂರು. ಇದಕ್ಕೆ ಸರಿ ಉತ್ತರ ಆಯ್ಕೆ ಸಿ, ಧಾರವಾಡ ಜಿಲ್ಲೆಯಲ್ಲಿ ಹರಿಯುವುದಿಲ್ಲ. ಹನ್ನೆರಡು, ಕ್ಲೋರೋಫಿಲ್ನ ಮಧ್ಯದಲ್ಲಿರುವ ಭಾಗ. ಕ್ಲೋರೋಫಿಲ್ನ ಮಧ್ಯದಲ್ಲಿರುವ ಭಾಗ ಮೆಗ್ನೀಷಿಯಂ, ಇದರ ಸಂಕೇತ Mg, ಇದರ ಪರಮಾಣು ಸಂಖ್ಯೆ 12. ಇದು ಒಂದು ಕ್ರಿಯಾಶೀಲವಾದ ಮೂಲ ವಸ್ತು. ಹದಿಮೂರು, ವಿಶ್ವದಲ್ಲಿಯೇ ಅತ್ಯಂತ ಗರಿಷ್ಠ ಎತ್ತರವಿರುವ ಮೌಂಟ್ ಎವರೆಸ್ಟ್ ಶಿಖರ ಇರುವುದು ನೇಪಾಳದಲ್ಲಿ. ಜೀವಕೋಶದ ಶಕ್ತಿ ಕೇಂದ್ರ ಮೈಟೋಕಾಂಡ್ರಿಯಾ ಸರಿ ಉತ್ತರ. ಮೈಟೋಕಾಂಡ್ರಿಯಾವನ್ನು ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ಕರೆದರೆ, ರೈಬೋಸೋಮನ್ನ ಪ್ರೋಟೀನ್ ಕಾರ್ಖಾನೆ ಎಂದು ಕರೆಯುತ್ತಾರೆ, ಲೈಸೋಸೋಮನ್ನ ಆತ್ಮಹತ್ಯಾ ಸಂಚಿ ಎಂದು ಕರೆಯುತ್ತಾರೆ. ಹದಿನೈದು, ಈ ಕೆಳಗಿನವರಲ್ಲಿ ಯಾರನ್ನ ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಾರೆ? ಇದಕ್ಕೆ ಸರಿ ಉತ್ತರ ಆಯ್ಕೆಯೇ ಸಮುದ್ರಗುಪ್ತ. ಹದಿನಾರು,
ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಮೂಲಕ ಹಾದು ಹೋಗುತ್ತದೆ? ಇದಕ್ಕೆ ಸರಿ ಉತ್ತರ ಆಯ್ಕೆ ಡಿ, ಕರ್ಕಾಟಕ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಮಧ್ಯ ಭಾರತದ 8 ರಾಜ್ಯಗಳ ಮೂಲಕ ಹಾದು ಹೋಗಿದೆ. 17. ಕೆಳಗಿನವುಗಳಲ್ಲಿ ಪ್ರಪಂಚದ ಅತ್ಯಂತ ಕಿರಿಯ ಪರ್ವತ ಶ್ರೇಣಿ ಯಾವುದು? ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ, ಹಿಮಾಲಯ. ಹಿಮಾಲಯ ಪರ್ವತ ಶ್ರೇಣಿಯನ್ನು ನವ ಮಡಿಕೆ ಪರ್ವತ ಶ್ರೇಣಿ ಅಂತಲೂ ಕರೆಯುತ್ತಾರೆ. 18. ಫ್ರಾನ್ಸ್ನ ಕ್ರಾಂತಿ ನಡೆದ ವರ್ಷ. ಫ್ರಾನ್ಸ್ನ ಕ್ರಾಂತಿ 16ನೇ ಲೂಯಿ ದೊರೆಗಳ ಅಸಮರ್ಥ ಆಡಳಿತದ ವಿರುದ್ಧ ನಡೆದಂತಹ ಕ್ರಾಂತಿ. ಇದು ನಡೆದದ್ದು 1789. 19. ಜಾಗತಿಕ ಮಾನವ ಹಕ್ಕುಗಳ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿ ಉತ್ತರ ಆಯ್ಕೆ ಎ, ಡಿಸೆಂಬರ್ 10. ಇದನ್ನು 1948 ಡಿಸೆಂಬರ್ 10ರಂದು ಜಾಗತಿಕ ಮಾನವ ಹಕ್ಕುಗಳ ದಿನ ಎಂದು ವಿಶ್ವಸಂಸ್ಥೆ ಘೋಷಿಸಿತು. ಪ್ರತಿ ವರ್ಷ ಡಿಸೆಂಬರ್ 10 ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ. ಇನ್ನು 2 ಅಕ್ಟೋಬರ್, ಇದು ವಿಶ್ವ ಅಹಿಂಸಾ ದಿನ. ಜೂನ್ 5 ವಿಶ್ವ ಪರಿಸರ ದಿನ. 20. ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ತುಂಬಿಸಿರುವ ಅನಿಲವು. ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ತುಂಬಿರುವ ಅನಿಲ ನೈಟ್ರೋಜನ್ ಅಥವಾ ಸಾರಜನಕ, ಇದನ್ನು ತುಂಬಲಾಗುತ್ತದೆ. 21. ಚಕ್ರವರ್ತಿ ಅಕ್ಬರ್ನ ಕಂದಾಯ ಮಂತ್ರಿಯಾಗಿದ್ದವನು? ರಾಜ ತೋದರಮಲ್. 22. ನರ್ಮದಾ ನದಿಯ ದಡದಲ್ಲಿ ಹರ್ಷವರ್ಧನನು ಯಾರಿಂದ ಸೋಲಿಸಲ್ಪಟ್ಟನು? ಇದಕ್ಕೆ ಸರಿ ಉತ್ತರ ಆಯ್ಕೆ ಎ, ಬಾದಾಮಿ ಚಾಲುಕ್ಯರ 2ನೇ ಪುಲಕೇಶಿ ಅಥವಾ ಇಮ್ಮಡಿ ಪುಲಕೇಶಿ ನರ್ಮದಾ ಕಾಳಗದಲ್ಲಿ ಕನೋಜ್ನ ಹರ್ಷವರ್ಧನನ್ನು ಸೋಲಿಸಿ ಪರಮೇಶ್ವರ ಎಂಬ ಬಿರುದನ್ನು ಪಡೆದನು. 23. ಅಲೆಕ್ಸಾಂಡರ್ ಮತ್ತು ಪೋರಸ್ನ ನಡುವೆ ನಡೆದ ಯುದ್ಧವು ಯಾವ ನದಿ ದಡದಲ್ಲಿ ನಡೆಯಿತು? ಇದಕ್ಕೆ ಸರಿ ಉತ್ತರ ಆಯ್ಕೆ ಸಿ, ಝೇಲಂ. ಮೆಸಿಡೋನಿಯಾದ ದೊರೆ ಅಲೆಕ್ಸಾಂಡರ್ ಮತ್ತು ಪೋರಸ್ನ ಮಧ್ಯೆ ಝೇಲಂ ಕದನವು ನಡೆಯಿತು. 24. ಪೋಕ್ಸೋ ಕಾಯ್ದೆಯು ಯಾರ ಹಿತ ಕಾಯುತ್ತದೆ? ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ, ಮಕ್ಕಳು. ಲೈಂಗಿಕ ಅತ್ಯಾಚಾರಗಳನ್ನು ತಡೆಗಟ್ಟಲು ಸರ್ಕಾರ ಪೋಕ್ಸೋ ಕಾಯ್ದೆಯನ್ನು ಜಾರಿಗೊಳಿಸಿದೆ. 25. ಸ್ವರಾಜ್ ಪಾರ್ಟಿಯು ಇವರುಗಳಿಂದ ಸ್ಥಾಪಿಸಲ್ಪಟ್ಟಿತು? ಇದಕ್ಕೆ ಸರಿ ಉತ್ತರ ಆಯ್ಕೆ ಡಿ, ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು ಅವರಿಂದ ಸ್ವರಾಜ್ ಪಕ್ಷ 1923ರಲ್ಲಿ ಸ್ಥಾಪಿಸಲ್ಪಟ್ಟಿತು. 26. ಈ ಕೆಳಗಿನವುಗಳಲ್ಲಿ ಯಾವುದು ಮಿಶ್ರ ಲೋಹವಲ್ಲ? ಇದಕ್ಕೆ ಸರಿ ಉತ್ತರ ಆಯ್ಕೆ ಎ, ಸತು. ಇದು ಮಿಶ್ರ ಲೋಹ ಅಲ್ಲ. ಹಿತ್ತಾಳೆ, ಕಂಚು, ಉಕ್ಕು ಇವೆಲ್ಲವೂ ಸಹಿತ ಮಿಶ್ರ ಲೋಹಗಳು. 27. ಕೆಳಕಂಡವರಲ್ಲಿ ಯಾರು ಭಾರತದ ರಾಷ್ಟ್ರಪತಿಯವರಿಂದ ನೇಮಕಗೊಳ್ಳುವುದಿಲ್ಲ? ಎ, ಉಪರಾಷ್ಟ್ರಪತಿ. ಬಿ, ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ನ್ಯಾಯಾಧೀಶರು. ಸಿ, ರಾಜ್ಯಗಳ ರಾಜ್ಯಪಾಲರು. ಡಿ, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ನ್ಯಾಯಾಧೀಶರು. ಇದಕ್ಕೆ ಸರಿ ಉತ್ತರ ಆಯ್ಕೆ ಎ, ಉಪರಾಷ್ಟ್ರಪತಿಗಳು ಭಾರತದ ರಾಷ್ಟ್ರಪತಿಯವರಿಂದ ನೇಮಕಗೊಳ್ಳುವುದಿಲ್ಲ. ಸಂವಿಧಾನದ ವಿಧಿ 66(1) ಪ್ರಕಾರ ಸಂಸತ್ತಿನ 2 ಸದನಗಳ ಸದಸ್ಯರಿಂದ ಉಪರಾಷ್ಟ್ರಪತಿಯವರು ಆಯ್ಕೆಯಾಗುತ್ತಾರೆ. 28. ಬಲೂನ್ಗಳಲ್ಲಿ ಯಾವುದನ್ನು ತುಂಬಿರುತ್ತಾರೆ? ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ, ಹೀಲಿಯಂ. ಬಲೂನ್ಗಳಲ್ಲಿ ಹೀಲಿಯಂನ ತುಂಬಲು ಕಾರಣ ಇದು ಗಾಳಿಗಿಂತ ಹಗುರ, ಹಾಗೆ ಇದು ನೋಬಲ್ ಗ್ಯಾಸ್ ಆಗಿರುವುದರಿಂದ, ರಾಜಮಾನ್ಯ ಅನಿಲವಾಗಿರುವುದರಿಂದ ಇದು ಕ್ರಿಯಾಶೀಲವಾಗಿರುವುದಿಲ್ಲ. ಈ 2 ಕಾರಣಗಳಿಂದ ಇದನ್ನು ಬಲೂನ್ಗಳಲ್ಲಿ ತುಂಬಿರುತ್ತಾರೆ. ಮರಳುಗಾಡಿನ ಮರೀಚಿಕೆಗೆ ಕಾರಣ? ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ, ಸಂಪೂರ್ಣ ಆಂತರಿಕ ಪ್ರತಿಫಲನ. ಅತ್ಯಂತ ಹೆಚ್ಚಿನ ತಾಪಮಾನ ದಿನಗಳಲ್ಲಿ ಮರೀಚಿಕೆ ಅಂತ ಪರಿಣಾಮವನ್ನು ಕಾಣಬಹುದು. ಇದಕ್ಕೆ ಬಿಸಿಲು ಕುದುರೆ, ಮೃಗಜಲ ಎಂದೂ ಕರೆಯುತ್ತಾರೆ. ಇದು ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನದಿಂದ ಉಂಟಾಗುತ್ತದೆ. 30. ಕ್ಯಾನ್ಸರ್ ರೋಗದ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಇದಕ್ಕೆ ಸರಿ ಉತ್ತರ ಆಯ್ಕೆ ಎ, ಆಂಕಾಲಜಿ. ಆಂಕಾಲಜಿ ಅಂದರೆ ಕ್ಯಾನ್ಸರ್ ಗಡ್ಡೆಗಳ ಅಧ್ಯಯನ. ಇನ್ನು ಆರ್ನಿಥಾಲಜಿ, ಇದು ಪಕ್ಷಿಗಳ ಅಧ್ಯಯನವಾದರೆ. ಪೋಮಾಲಜಿ, ಇದು ಹಣ್ಣುಗಳ ಅಧ್ಯಯನ. ಟ್ರೈಕಾಲಜಿ, ಇದು ಕೂದಲು ಮತ್ತು ಅದಕ್ಕೆ ಸಂಬಂಧಿಸಿದ ರೋಗಗಳ ಬಗ್ಗೆ ಅಧ್ಯಯನ.
ಮೂವತ್ತೊಂದು ರಾತ್ರಿ ಕುರುಡುತನ ಯಾವ ಜೀವಸತ್ವದ ಕೊರತೆಯಿಂದ ಬರುತ್ತದೆ? ಇದಕ್ಕೆ ಸರಿ ಉತ್ತರ ಆಯ್ಕೆ ಎ ವಿಟಮಿನ್ ಎ, ಜೀವಸತ್ವ ಎ. ಇದರ ವೈಜ್ಞಾನಿಕ ಹೆಸರು ರೆಟನಾಲ್. ಇದರ ಕೊರತೆಯಿಂದ ಇರುಳು ಗುರುಡುತನ ಬರುತ್ತದೆ. ಮೂವತ್ತೆರಡು ಜೀವಶಾಸ್ತ್ರಜ್ಞರಾದ ಜೇಮ್ಸ್ ಡಿ ವ್ಯಾಟ್ಸನ್ ಮತ್ತು ಫ್ರಾನ್ಸಿಸ್ ಕ್ರಿಕ್ ರವರು 1953ರಲ್ಲಿ ಏನನ್ನು ಕಂಡುಹಿಡಿದವರು? ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ ಡಿಎನ್ಎ ಸಂರಚನೆ. ಡಿಎನ್ಎ ಇದರ ವಿಸ್ತೃತ ರೂಪ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ. ಇದು ಮಾನವನ ದೇಹದಲ್ಲಿ ವರ್ಣತಂತುಗಳನ್ನು ಹೊಂದಿದ ಏಣಿಯಾಕಾರದ ಒಂದು ಅಣು. ಇದನ್ನು ಅಮೆರಿಕದ ಜೇಮ್ಸ್ ಡಿ ವ್ಯಾಟ್ಸನ್ ಮತ್ತು ಫ್ರಾನ್ಸ್ನ ಕ್ರಿಕ್ ಎಂಬ ಜೀವಶಾಸ್ತ್ರಜ್ಞರು 1953ರಲ್ಲಿ ಕಂಡುಹಿಡಿದರು. ಮೂವತ್ಮೂರು ಕೆಳಗಿನವರುಗಳಲ್ಲಿ ಯಾವುದು ಅಥವಾ ಯಾರು ರಾಜ್ಯವೊಂದರ ರಾಜ್ಯಪಾಲರನ್ನು ವಜಾ ಮಾಡಬಹುದು? ಇದಕ್ಕೆ ಸರಿ ಉತ್ತರ ಆಯ್ಕೆ ಸಿ ರಾಷ್ಟ್ರಪತಿಗಳು. ಮೂವತ್ನಾಲ್ಕು ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರೋರ್ವರು ಅನುಕ್ರಮವಾಗಿ ಇವರಿಂದ ನೇಮಿಸಲ್ಪಡಬಹುದು ಮತ್ತು ವಜಾ ಮಾಡಲ್ಪಡಬಹುದು? ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ ರಾಜ್ಯಪಾಲರು ರಾಷ್ಟ್ರಾಧ್ಯಕ್ಷರು. ಸಂವಿಧಾನದ 316ನೇ ವಿಧಿ ಪ್ರಕಾರ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನ ರಾಜ್ಯಪಾಲರು ನೇಮಿಸುತ್ತಾರೆ. ಇವರನ್ನ ಸಂವಿಧಾನದ 317ನೇ ವಿಧಿ ಪ್ರಕಾರ ರಾಷ್ಟ್ರಪತಿಯವರು ತೆಗೆದುಹಾಕಬಹುದು. ಮೂವತ್ತೈದು ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನೇಮಕ ಹೊಂದುವ ಅರ್ಹತೆ ಗಳಿಸುವ ಓರ್ವ ವ್ಯಕ್ತಿಯು ಹೈಕೋರ್ಟ್ ಒಂದರಲ್ಲಿ ವಕೀಲರಾಗಿ ಎಷ್ಟು ಅವಧಿಯ ಸೇವೆ ಸಲ್ಲಿಸಿರಬೇಕು? ಇದಕ್ಕೆ ಸರಿ ಉತ್ತರ ಆಯ್ಕೆ ಎ 10 ವರ್ಷಗಳು. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನೇಮಕ ಹೊಂದಲು ಅರ್ಹತೆ ಗಳಿಸುವ ಓರ್ವ ವ್ಯಕ್ತಿಯು ಹೈಕೋರ್ಟ್ ಒಂದರಲ್ಲಿ ಕನಿಷ್ಠ 10 ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು. ಮೂವತ್ತಾರು ಸಂಸತ್ತು ಎಂದು ಕರೆಯಲ್ಪಡುವ ಭಾರತದ ಒಕ್ಕೂಟದ ಸದನವು ಇವುಗಳಿಂದ ಕೂಡಿದೆ. ಎ ರಾಜ್ಯಸಭೆ, ಬಿ ಲೋಕಸಭೆ, ಸಿ ರಾಜ್ಯಸಭೆ ಮತ್ತು ಲೋಕಸಭೆ, ಡಿ ರಾಷ್ಟ್ರಪತಿ ರಾಜ್ಯಸಭೆ ಮತ್ತು ಲೋಕಸಭೆ. ಇದಕ್ಕೆ ಸರಿ ಉತ್ತರ ಆಯ್ಕೆ ಡಿ ಸಂಸತ್ತು ರಾಷ್ಟ್ರಪತಿ ರಾಜ್ಯಸಭೆ ಲೋಕಸಭೆಯನ್ನು ಒಳಗೊಂಡಿದೆ. ಮೂವತ್ತೇಳು ಆಪ್ಟಿಕಲ್ ಫೈಬರ್ ಈ ತತ್ವದ ಮೇಲೆ ಕೆಲಸ ಮಾಡುತ್ತದೆ. ಆಪ್ಟಿಕಲ್ ಫೈಬರ್ ಇದು ಸಂಪೂರ್ಣ ಆಂತರಿಕ ಪ್ರತಿಫಲನ ಅಥವಾ ಒಟ್ಟು ಆಂತರಿಕ ಪ್ರತಿಫಲನದ ಅಡಿಯಲ್ಲಿ ಕೆಲಸ ಮಾಡುತ್ತದೆ. ಮೂವತ್ತೆಂಟು ಕೆಳಗಿನ ಯಾವ ದೇಶದಲ್ಲಿ ಫ್ಯೂಜಿ ಪರ್ವತ ಇದೆ? ಫ್ಯೂಜಿ ಪರ್ವತ ಇದು ಜಪಾನ್ ದೇಶದಲ್ಲಿ ಇದೆ. ಮೂವತ್ತೊಂಬತ್ತು ಭಾರತೀಯ ಸಂವಿಧಾನದ 2ನೇ ಷೆಡ್ಯೂಲ್ 2ನೇ ಅನುಸೂಚಿಯಲ್ಲಿ ಯಾರ ವೇತನದ ಕಲಂ ಸೇರಿದೆ? ಎ ಲೋಕಸಭಾಧ್ಯಕ್ಷರು, ಬಿ ರಾಷ್ಟ್ರಾಧ್ಯಕ್ಷರು, ಸಿ ರಾಜ್ಯಪಾಲರು, ಡಿ ಮೇಲಿನ ಎಲ್ಲರು. ಇದಕ್ಕೆ ಸರಿ ಉತ್ತರ ಮೇಲಿನ ಎಲ್ಲರ ವೇತನದ ಮಾಹಿತಿ 2ನೇ ಷೆಡ್ಯೂಲ್ನಲ್ಲಿ ಇರುತ್ತದೆ. ನಲವತ್ತು ಭಾರತದ ರಾಷ್ಟ್ರಪತಿಯವರಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸುವವರು ಯಾರು? ಸಂವಿಧಾನದ ವಿಧಿ 60ರ ಪ್ರಕಾರ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಬೋಧಿಸುವರು. ನಲವತ್ತೊಂದು ಲೋಕಸಭೆಯು ವಿಸರ್ಜನೆಗೊಂಡಾಗ ಯಾವ ವ್ಯಕ್ತಿಯು ಮುಂದಿನ ಲೋಕಸಭೆಯ ಪ್ರಥಮ ಸಭೆಗಿಂತ ಮೊದಲು ತನ್ನ ಸ್ಥಾನವನ್ನು ತ್ಯಜಿಸುವುದಿಲ್ಲ? ಇದಕ್ಕೆ ಸರಿ ಉತ್ತರ ಲೋಕಸಭಾಧ್ಯಕ್ಷರು. ಲೋಕಸಭಾಧ್ಯಕ್ಷರು ಮುಂದಿನ ಸಾರ್ವತ್ರಿಕ ಚುನಾವಣೆ ನಡೆದು ಅಧಿವೇಶನ ಸೇರುವವರೆಗೂ ತಮ್ಮ ಅಧಿಕಾರದಲ್ಲಿರುತ್ತಾರೆ. ಮುಂದಿನ ಲೋಕಸಭೆಯ ಪ್ರಥಮ ಸಭೆಗಿಂತ ಮೊದಲು ಅವರು ತಮ್ಮ ಸ್ಥಾನವನ್ನು ತ್ಯಜಿಸುವುದಿಲ್ಲ. ನಲವತ್ತೆರಡು ಡೆಮೋಗ್ರಫಿ ಎಂದರೆ? ಡೆಮೋಗ್ರಫಿ ಅಂದರೆ ಮಾನವರ ವಯಸ್ಸು, ಲಿಂಗ, ಆದಾಯ, ಉದ್ಯೋಗ, ಸ್ಥಳಗಳ ಬಗ್ಗೆ ಮಾಹಿತಿ ನೀಡುವ ಒಂದು ವ್ಯವಸ್ಥೆಯಾಗಿದೆ. ಹೀಗಾಗಿ ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ ಮಾನವ ಜನಸಂಖ್ಯೆಯ ಗುಣಗಳನ್ನು ಅಧ್ಯಯನ ಮಾಡುವುದು. ನಲವತ್ಮೂರು ಜಲಿಯನ್ ವಾಲಾ ಬಾಗ್ನ ಸಭೆಯಲ್ಲಿ ಜನರ ಮೇಲೆ ಗುಂಡು ಹಾರಿಸಲು ಆಜ್ಞೆ ನೀಡಿದ ವ್ಯಕ್ತಿ? ಇದಕ್ಕೆ ಸರಿ ಉತ್ತರ ಆಯ್ಕೆ ಸಿ ಜನರಲ್ ಡಯರ್. ನಲವತ್ನಾಲ್ಕು ಬಂಗಾಳದ ವಿಭಜನೆಯು ಯಾವ ವರ್ಷದಲ್ಲಿ ನಡೆಯಿತು? ಲಾರ್ಡ್ ಕರ್ಜನ್ ಆಡಳಿತದ ಅನುಕೂಲದ ನೆಪವೊಡ್ಡಿ ಬಂಗಾಳವನ್ನ ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳವೆಂದು 1905ರಲ್ಲಿ
ವಿಭಜಿಸಿದನು. 45. ಈ ಕೆಳಗಿನವುಗಳಲ್ಲಿ ಯಾವ ಗ್ರಹವು ಸೂರ್ಯನಿಗೆ ಸಮೀಪವಿದೆ? ಇದಕ್ಕೆ ಸರಿ ಉತ್ತರ ಆಯ್ಕೆ ಡಿ, ಬುಧ ಗ್ರಹ ಸೂರ್ಯನಿಗೆ ಅತಿ ಸಮೀಪವಿರುವ ಗ್ರಹ. ಇದಕ್ಕೆ ಯಾವುದೇ ಉಪಗ್ರಹಗಳು ಇಲ್ಲ. ಭೂದಾನ ಚಳುವಳಿಯನ್ನು ಪ್ರಾರಂಭಿಸಿದವರು ಆಚಾರ್ಯ ವಿನೋಬ ಭಾವೆ. 47. ಒಬ್ಬ ವ್ಯಕ್ತಿಯ ಅಕ್ರಮ ಬಂಧನಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಗಳು ಹೊರಡಿಸುವ ರಿಟ್ ಯಾವುದು? ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ, ಎಬಿಎಸ್ ಕಾರ್ಪಸ್ ಅಥವಾ ಬಂದಿ ಪ್ರತ್ಯಕ್ಷೀಕರಣ ಆದೇಶ. ಇದು ಒಂದು ವಿಧದ ರಿಟ್. 32ನೇ ವಿಧಿಯಡಿಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ 226ನೇ ವಿಧಿ ಅನ್ವಯ ಹೈಕೋರ್ಟ್ನಲ್ಲಿ ಕೋರಿಕೆ ಸಲ್ಲಿಸಬಹುದು. 48. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ವೇತನವನ್ನು ಇದರಿಂದ ಸಂದಾಯ ಮಾಡಲಾಗುತ್ತದೆ. ಇದಕ್ಕೆ ಸರಿ ಉತ್ತರ ಆಯ್ಕೆ ಡಿ, ಸಂಚಿತ ನಿಧಿ, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಇದನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ, ರಾಷ್ಟ್ರಪತಿ, ಉಪರಾಷ್ಟ್ರಪತಿಗಳು ಮುಂತಾದವರ ವೇತನವನ್ನು ಸಂದಾಯ ಮಾಡಲಾಗುತ್ತದೆ. 49. ನತುಲ ಕಣಿವೆ ಮಾರ್ಗವಿರುವುದು. ನತುಲ ಕಣಿವೆ ಮಾರ್ಗ ಇದು ಸಿಕ್ಕಿಂ ರಾಜ್ಯದಲ್ಲಿದೆ, ಭಾರತ ಮತ್ತು ಟಿಬೆಟ್ ಅನ್ನು ಸಂಪರ್ಕಿಸುತ್ತದೆ. ಹೀಗಾಗಿ ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ, ಭಾರತ ಮತ್ತು ಟಿಬೆಟ್ ವ್ಯಾಪಾರಿ ಮಾರ್ಗದಲ್ಲಿ. 50. ಒಂದು ಪರಿಸರ ವ್ಯವಸ್ಥೆಯ ಶಕ್ತಿಯ ಮೂಲ. ಪರಿಸರದ ಎಲ್ಲ ಜೀವಂತ ಕಾಯಗಳಿಗೆ ಸೂರ್ಯನ ಶಕ್ತಿ ಮೂಲವಾಗಿದೆ. ಹೀಗಾಗಿ ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ, ಸೂರ್ಯನ ಬೆಳಕು. 51. ಕಾಲುಬಾಯಿ ರೋಗವು ಇವುಗಳಲ್ಲಿ ಕಂಡುಬರುತ್ತದೆ. ಕಾಲುಬಾಯಿ ರೋಗ ಇದು ವೈರಸ್ ಸೋಂಕಿನಿಂದ ಹರಡುವ ರೋಗವಾಗಿದೆ. ಇದು ದನಕರಗಳಲ್ಲಿ ಕಾಣಬಹುದು. ಹೀಗಾಗಿ ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ, ಜಾನುವಾರುಗಳು. 52. ಮಾನವ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು? ಇದಕ್ಕೆ ಸರಿ ಉತ್ತರ ಆಯ್ಕೆ ಎ, ಯಕೃತ್ ಮಾನವನ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿಯಾಗಿದೆ. 53. ಮೊಹೆಂಜೊದಾರೋ ಇದು ಎಲ್ಲಿದೆ? ಮೊಹೆಂಜೊದಾರೋ ಹರಪ್ಪ ನಾಗರಿಕತೆಯ ಕಾಲದಲ್ಲಿ ಜನಸಂಖ್ಯೆಯಲ್ಲಿ ಅತಿದೊಡ್ಡ ನಗರವಾಗಿತ್ತು. ಪ್ರಸ್ತುತ ಇದು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿದೆ. ಹೀಗಾಗಿ ಸರಿ ಉತ್ತರ ಆಯ್ಕೆ ಎ. 54. ವಿಸ್ತೀರ್ಣದಲ್ಲಿ ಕರ್ನಾಟಕದಲ್ಲಿರುವ ಅತಿ ದೊಡ್ಡ ಜಿಲ್ಲೆ ಯಾವುದು? ವಿಸ್ತೀರ್ಣದಲ್ಲಿ ಕರ್ನಾಟಕದಲ್ಲೇ ಅತಿ ದೊಡ್ಡ ಜಿಲ್ಲೆ ಅಂದರೆ ಬೆಳಗಾವಿ ಜಿಲ್ಲೆ. ಅತಿ ಚಿಕ್ಕ ಜಿಲ್ಲೆ ಅಂದರೆ ವಿಸ್ತೀರ್ಣದಲ್ಲಿ ಬೆಂಗಳೂರು ನಗರ ಜಿಲ್ಲೆ. 55. ಪ್ರೋಟೋಜೋವಾದಿಂದ ಬರುವ ಕಾಯಿಲೆ ಯಾವುದು? ಇದಕ್ಕೆ ಸರಿ ಉತ್ತರ ಆಯ್ಕೆ ಎ, ಮಲೇರಿಯಾ. ಮಲೇರಿಯಾ ಇದು ಪ್ಲಾಸ್ಮೋಡಿಯಂ ಎಂಬ ಪ್ರೋಟೋಜೋವಾದಿಂದ ಬರ್ತಕ್ಕಂಥ ಕಾಯಿಲೆಯಾಗಿದೆ. 56. ನೀರಿನಲ್ಲಿ ಕರಗುವ ಜೀವಸತ್ವ ಯಾವುದು? ನೀರಿನಲ್ಲಿ ಕರಗುವ ಜೀವಸತ್ವಗಳೆಂದರೆ ಜೀವಸತ್ವ ಬಿ ಮತ್ತು ಜೀವಸತ್ವ ಸಿ. ಹೀಗಾಗಿ ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ, ಜೀವಸತ್ವ ಬಿ. 57. ಭಾರತದ ಅತ್ಯಂತ ಉತ್ತರ ಭಾಗದ ಬಿಂದುವನ್ನು ಹೀಗೆನ್ನುತ್ತಾರೆ. ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ, ಇಂದಿರಾ ಕೋಲ್. 58. ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳದಲ್ಲಿ ಬಾಹುಬಲಿ ಮೂರ್ತಿಯನ್ನು ಕಾಣಲು ಸಾಧ್ಯವಿಲ್ಲ? ಎ, ಧರ್ಮಸ್ಥಳ, ಬಿ, ಶ್ರವಣ ಬೆಳಗೊಳ, ಸಿ, ಕಾರ್ಕಳ, ಡಿ, ಉಡುಪಿ. ಇದಕ್ಕೆ ಸರಿ ಉತ್ತರ ಆಯ್ಕೆ ಡಿ, ಉಡುಪಿ. ಇಲ್ಲಿ ಬಾಹುಬಲಿ ಮೂರ್ತಿಯನ್ನು ಕಾಣಲು ಸಾಧ್ಯವಿಲ್ಲ. ಧರ್ಮಸ್ಥಳ, ಶ್ರವಣ ಬೆಳಗೊಳ, ಕಾರ್ಕಳದಲ್ಲಿ ಬಾಹುಬಲಿ ಮೂರ್ತಿಯನ್ನು ನೋಡಬಹುದು. 59. ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ಅತಿ ಎತ್ತರ ಬಿಂದು ಆಗಿದೆ? ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳಯ್ಯನಗಿರಿ ಕರ್ನಾಟಕದಲ್ಲಿ ಅತಿ ಎತ್ತರದ ಬಿಂದು. 60. ಭಾರತದ ತುರ್ತು ಪರಿಸ್ಥಿತಿ ವಿಧಿಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಇದಕ್ಕೆ ಸರಿ ಉತ್ತರ ಆಯ್ಕೆ ಎ, ಜರ್ಮನಿ. ಜರ್ಮನಿಯ ಸಂವಿಧಾನದಿಂದ ಭಾರತದ ತುರ್ತು ಪರಿಸ್ಥಿತಿಯ ವಿಧಿಗಳನ್ನು ಎರವಲು ಪಡೆಯಲಾಗಿದೆ. ಸಂವಿಧಾನದ 18ನೇ ಭಾಗದಲ್ಲಿ ವಿಧಿ 352ರಿಂದ 360ರವರೆಗೆ ತುರ್ತು ಪರಿಸ್ಥಿತಿ ವಿಧಿಗಳನ್ನು ವಿವರಿಸಲಾಗಿದೆ. ಆತ್ಮೀಯರೇ, ಇದುವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಮತ್ತೊಮ್ಮೆ ಧನ್ಯವಾದಗಳು.